ಎಲ್ರಿಗೂ ನಮಸ್ಕಾರ. ಸಮುದ್ರ ಕಿಚನ್ಗೆ ಸ್ವಾಗತ. ಈ ದಿನ ನಾನು ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಬೆಂಡೆಕಾಯಿ ತಗೊಂಡಿದ್ದೀನಿ. ಈ ಬೆಂಡೆಕಾಯಿಗೆ ಇದಕ್ಕೆ ಬೇಕಾಗುವಂಥ ಪದಾರ್ಥಗಳು ಬೆಂಡೆಕಾಯಿ. ಈ ಬೆಂಡೆಕಾಯಿನ ನಾನು ನಿನ್ನೆ ತೊಳೆದು ನೀರಲ್ಲಿ ಬಟ್ಟೆ ಮೇಲೆ ಇಟ್ಟಿದ್ದೀನಿ. ಅದು ನೀರೆಲ್ಲ ಹೀರ್ಸ್ಕೊಂಡಿದೆ, ಈಗ ಚೆನ್ನಾಗಿ ಡ್ರೈ ಆಗಿದೆ. ಇದನ್ನು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ನಾವೀಗ ಅರ್ಜೆಂಟಾಗಿ ಈಗಲೇ ಮಾಡಬೇಕು ಅಂತಂದರೆ ಒಂದು ಬಟ್ಟೆನಲ್ಲಿ ನೀಟಾಗಿ ಒರೆಸ್ಬಿಟ್ರೆ ಆ ನೀರೆಲ್ಲ ಹೊಟ್ಟೋಗ್ಬಿಡುತ್ತೆ. ಅಕಸ್ಮಾತ್ ನೀರೇನಾದರೂ ಇದ್ದರೆ ಬೆಂಡೆಕಾಯಿ ತುಂಬನೇ ಬಂಕ ಬಂದ್ಬಿಡುತ್ತೆ. ಮತ್ತು ಎಳೆ ಬೆಂಡೆಕಾಯಿ ತೊಗೊಂಡಿದ್ದೀನಿ. ಈ ಎಳೆ ಬೆಂಡೆಕಾಯಿನೇ ಹೇಗೆ ತೊಗೊಳ್ಳೋದು ಅಂದರೆ ನೋಡಿ, ಈ ಥರ ಬೆಂಡೆಕಾಯಿ ತೊಗೋಬೇಕು. ಈ ಬೆಂಡೆಕಾಯಿನ ಸ್ವಲ್ಪ ಹಿಂಗೆ ಮುರಿದ್ರೆ ನೋಡಿ, ಈ ಥರ ನೀಟಾಗಿ ಕಟ್ಟಾಗಬೇಕು. ಈ ಥರ ತೊಗೊಂಡ್ರೆ ತುಂಬನೇ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಮತ್ತು ಈ ಬೆಂಡೆಕಾಯಿನ ಈ ಥರ ಕಟ್ ಮಾಡಿ ಇಡೋದ್ರಿಂದ ನಾವು ತುಂಬ ದಿನ ಬಳಸ್ಬೋದು. ಬೆಂಡಾಗಲ್ಲ, ಇದನ್ನ ಈ ಥರ ಬೆಂಡಾಗೋದಿಲ್ಲ. ಈ ಥರ ಬೆಂಡೆಕಾಯಿ ಇಟ್ಟರೆ ತುಂಬ ದಿನ ಇರುತ್ತೆ. ಮತ್ತು ನೆಕ್ಸ್ಟು ಇದಕ್ಕೆ ಬೇಕಾಗುವಂಥ ಪದಾರ್ಥಗಳು ಈರುಳ್ಳಿ 2 ತೊಗೊಂಡಿದ್ದೀನಿ ಹಚ್ಚಿಟ್ಟಿರೋವಂಥದ್ದು. ಮತ್ತು ಟೊಮೆಟೊ 2 ತೊಗೊಂಡಿದ್ದೀನಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋದು. ಕೊಬ್ಬರಿ ತುರಿ ತೊಗೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಕರಿಬೇವು, ಬೆಳ್ಳುಳ್ಳಿ ಮತ್ತು ಸಾಸಿವೆ. ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿಟ್ಕೊಂಡಿದ್ದೀನಿ. ಹಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು. ಇದು ಮಸಾಲೆ ಪದಾರ್ಥಗಳು. ಒಗ್ಗರಣೆಗೆ ಸಾಂಬಾರು ಪುಡಿ 1/2 ಸ್ಪೂನ್ ತೊಗೊಂಡಿದ್ದೀನಿ. ಗರಂ ಮಸಾಲ 1/4 ಟೀಸ್ಪೂನು. ಮತ್ತು ಧನಿಯಾ ಪೌಡ್ರು 1/4 ಟೀಸ್ಪೂನು. ಅಚ್ಚಕಾರದ ಪುಡಿ 1/4 ಟೀಸ್ಪೂನ್ ತೊಗೊಂಡಿದ್ದೀನಿ. ಮತ್ತು ಜೀರಿಗೆ 1/2 ಟೇಬಲ್ ಸ್ಪೂನು. ಉದ್ದಿನಬೇಳೆ 1 ಸ್ಪೂನು. ಕಡಲೆಬೇಳೆ 1 ಸ್ಪೂನು. ಮತ್ತು 1 ನಿಂಬೆಹಣ್ಣು ತೊಗೊಂಡಿದ್ದೀನಿ. ಮೊದಲಿಗೆ ಇದು ಹೇಗೆ ಮಾಡೋ ವಿಧಾನ ಅಂತ ನೋಡೋಣ. ಬನ್ನಿ, ಫಸ್ಟು ಈ ಬೆಂಡೆಕಾಯಿ ಹಚ್ಚಿಟ್ಟಿರೋ ಅಂಥದ್ದನ್ನು ಹುರ್ಕೋಬೇಕು. ಪ್ಯಾನ್ ಬಿಸಿಯಾಗಿದೆ, ಸ್ವಲ್ಪ ಮೀಡಿಯಂ ಫ್ಲೇಮಲ್ಲೇ ಹುರ್ಕೊಳ್ಳೋಣ. ಈ ಬೆಂಡೆಕಾಯಿ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಹಾಗಾಗಿ ಮಾಡ್ತಾ ಇದ್ರೆ ಮಕ್ಳಿಗೆ, ನಮಗೆ, ದೊಡ್ಡವ್ರಿಗೆ ಎಲ್ಲರಿಗೂ ಒಳ್ಳೆಯದು. ಇದರಲ್ಲಿ ಜ್ಞಾಪಕ ಶಕ್ತಿ ಹೆಚ್ಚುತ್ತೆ ತಿನ್ನೋದ್ರಿಂದ. ಈಗ ಫ್ರೈ ಆಗ್ತಾ ಇದೆ. ಈ ಫ್ರೈ ಮಾಡಬೇಕಾದ್ರೆ ಫ್ರೈ ಮಾಡೋದಕ್ಕೋಸ್ಕರ 2 ಸ್ಪೂನು ಎಣ್ಣೆ ಹಾಕೊಳ್ತಾ ಇದ್ದೀನಿ. ಮತ್ತು ಇದು ನಾನ್ ಸ್ಟಿಕ್ ಬಾಣಲೆ ಆಗಿರೋದ್ರಿಂದ ಈ ಬಂಕ ಎಲ್ಲ ಅಂಟ್ಕೊಳ್ಳಲ್ಲ ನೋಡಿ. ಇದಕ್ಕೆ ನೀಟಾಗಿ ಫ್ರೈ ಆಗಿಬಿಡುತ್ತೆ. ಆದರೆ ಇಂಡಾಲಿಯಂ ಪಾತ್ರೆ ನಾವು ತಗೊಂಡ್ರೆ, ಅಲ್ಯೂಮಿನಿಯಮ್ಮು ಇಂಡಾಲಿಯಂ ಪಾತ್ರೆ ತಗೊಂಡ್ರೆ ಫುಲ್ಲು ಬಂಕ ಆಗ್ತಾ ಇರುತ್ತೆ ನೋಡಿ. ಆವಾಗ ಏನು ಮಾಡಬೇಕು ಅಂದರೆ ಸ್ವಲ್ಪ ನಿಂಬೆಹಣ್ಣು ತೊಗೋಬೇಕು. ಸ್ವಲ್ಪ ಹೀಗೆ ನಿಂಬೆಹಣ್ಣು ಸ್ವಲ್ಪ ರಸ ಹಾಕೋದ್ರಿಂದ ಬಂಕ ಫುಲ್ಲು ಹೊಟ್ಟೋಗ್ಬಿಡುತ್ತೆ. ನಿಂಬೆಹಣ್ಣು ಇಲ್ಲ ಅಂತಂದರೆ ಹುಳಿ ಮೊಸರು ಇರುತ್ತಲ್ವಾ, ಅದೊಂದು 1 ಟೇಬಲ್ ಸ್ಪೂನ್ ಹಾಕ್ಬಿಟ್ರೆ ಫುಲ್ ಬಂಕ ಎಲ್ಲ ಹೊಟ್ಟೋಗ್ಬಿಡುತ್ತೆ. ನೀಟಾಗಿ ಫ್ರೈ ಆಗಿರುತ್ತೆ. ಇದು ನಾನ್ ಸ್ಟಿಕ್ ತವಾ ಆಗಿರೋದ್ರಿಂದ ಅಷ್ಟಾಗಿ ಬಂಕ ಬರ್ತಾ ಇಲ್ಲ ನೋಡಿ, ಫ್ರೈ ಆಗ್ಬಿಡುತ್ತೆ ಇದು ಚೆನ್ನಾಗಿ. ಇದನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬಿಡ್ಬೇಕು. ಈ ಬೆಂಡೆಕಾಯಿನ ನಾವು ಇದರಲ್ಲೇ ಪೂರ್ತಿಯಾಗಿ ಫ್ರೈ ಮಾಡ್ಕೊಂಡ್ಬಿಡ್ಬೇಕು. ಆಮೇಲೆ ನಾವು ಒಗ್ಗರಣೆ ಮಾಡ್ಬೇಕಾದ್ರೆ ಫ್ರೈ ಆಗಕ್ ಆಗಲ್ಲ, ಯಾಕಂದ್ರೆ ಇದಕ್ಕೆ ನಾವು ನೀರ್ ಬಳಸ್ತಾ ಇಲ್ಲ, ಹಾಗೇನೆ ಪಲ್ಯ ಮಾಡ್ತಾ ಇದೀವಿ. ಅದಕ್ಕೋಸ್ಕರ ಪೂರ್ತಿಯಾಗಿ ಇದರಲ್ಲೇ ಬೇಯಿಸ್ಕೊಂಡ್ಬಿಡ್ಬೇಕು ನೋಡಿ. ಇದು ಚೆನ್ನಾಗಿ ಫ್ರೈ ಆಗಿದೆ, ಸ್ವಲ್ಪನೂ ಬಂಕ ಆಗಿಲ್ಲ ನೋಡಿ. ಅದೇ ನಾವು ಇಂಡಾಲಿಯಮ್ ಅಲ್ಲಿ ಮಾಡಿದ್ರೆ ಬಂಕ ಆಗುತ್ತೆ, ಆದ್ರೆ ನಾವು ಬೇರೆ ಅದನ್ನ ಬೇರೆ ಬಾಣಲೆ ಒಗ್ಗರಣೆ ಮಾಡ್ಕೋಬೇಕಾಗುತ್ತೆ. ಈಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನ ನಮ್ಮ ಪ್ಲೇಟಿಗೆ ಫಿಟ್ ಮಾಡ್ತಾ ಇದ್ದೀನಿ. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಇದಕ್ಕೆ 2 ರಿಂದ 2.5 ಟೇಬಲ್ ಸ್ಪೂನು ಎಣ್ಣೆ ಹಾಕಿದ್ದೀನಿ. ಈಗ ಎಣ್ಣೆ ಸ್ವಲ್ಪ ಬಿಸಿ ಆಗಿದೆ, ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ನಂತರ ಜೀರಿಗೆ, ಮೀಡಿಯಂ ಫ್ಲೇಮಲ್ಲೇ ಸ್ವಲ್ಪ ಒಗ್ಗರಣೆ, ಮೀಡಿಯಂ ಯಾವಾಗಲೂ ಅಷ್ಟೇ, ಒಗ್ಗರಣೆ ಮಾತ್ರ ಮೀಡಿಯಂ ಫ್ಲೇಮಲ್ಲಿ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಸ್ವಲ್ಪ ಏನಾದರೂ ಈ ಸಾಸಿವೆ, ಜೀರಿಗೆ, ಕಡಲೆಬೇಳೆ ಅದೆಲ್ಲ ಫುಲ್ಲು ಇದೋಗ್ಬಿಟ್ರೆ ಟೇಸ್ಟೇ ಕೆಟ್ಟೋಗ್ಬಿಡುತ್ತೆ.
ಸಾಸಿವೆ ಈಗ ಸಿಡಿತಾ ಇದೆ, ಬೆಳ್ಳುಳ್ಳಿ ಜಜ್ಜಿರೋ ಅಂತದ್ದು ಹಾಕೊಳ್ತೇನೆ, ಹಾಕೊಳ್ಳೋಣ. ಬೆಳ್ಳುಳ್ಳಿ ಸ್ವಲ್ಪ ಹೆಚ್ಚಾಗಿನೇ ಹಾಕೋಬಹುದು. ಈ ಹಾವಿನಕಾಯಿ ಮತ್ತೆ ಬೆಂಡೆಕಾಯಿಗೆ ಬೆಳ್ಳುಳ್ಳಿ ಒಳ್ಳೆ ಫ್ಲೇವರ್ ಕೊಡುತ್ತೆ, ಆರೋಗ್ಯಕ್ಕೂ ಒಳ್ಳೇದು. ನಿಮ್ಗೆ ಅಷ್ಟೊಂದು ಇಷ್ಟ ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡಿ ಕಡಿಮೆನೆ ಹಾಕೊಳ್ಳಿ, ನಾನು ಸ್ವಲ್ಪ ಕಡಿಮೆನೆ ಹಾಕಿದ್ದೀನಿ. ಕಡಲೆ ಬೇಳೆ ಹಾಕೊಳ್ಳೋಣ, ಕಡಲೆ ಬೇಳೆ ಮತ್ತೆ ಉದ್ದಿನ ಬೇಳೆ. ಈಗ ಕಡಲೆ ಬೇಳೆ ಗೋಲ್ಡನ್ ಬ್ರೌನ್ ಬಂದಿದೆ. ಈರುಳ್ಳಿ ಹಾಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ಬೇಕು, ಸ್ವಲ್ಪ ಹಸಿ ಹಸಿ ಇದ್ರೂ ತಿನ್ನೋದಕ್ಕೆ ಚೆನ್ನಾಗಿರಲ್ಲ, ಸ್ವಲ್ಪ ಚೆನ್ನಾಗಿ ಮೆಚ್ಚಿರಬೇಕು. ಮತ್ತೆ ಕರಿಬೇವು ಹಾಕೊಳ್ತಾ ಇದ್ದೀನಿ ಸ್ವಲ್ಪ. ತುಂಬಾನೇ ಚೆನ್ನಾಗಿರುತ್ತೆ ಪಲ್ಯ, ಆರೋಗ್ಯಕ್ಕೂ ಒಳ್ಳೇದು. ಚಪಾತಿ ಜೊತೆ ತಿನ್ಬೋದು, ಪರೋಟ ಜೊತೆ, ರೋಟಿ ಜೊತೆ ತುಂಬಾನೇ ಚೆನ್ನಾಗಿರುತ್ತೆ. ನೋಡಿ ಈಗ ಈರುಳ್ಳಿ ಫ್ರೈ ಆಗಿದೆ, ಟೊಮೆಟೊ ಹಾಕೊಳ್ಳೋಣ. ಟೊಮೆಟೊ ಸ್ವಲ್ಪ ಫ್ರೈ ಆದ್ರೆ ಸಾಕು. ಯಾವಾಗ್ಲೂ ಬೆಂಡೆಕಾಯಿ ಬಜ್ಜು ಅದೆಲ್ಲ ಮಾಡ್ತಾ ಇರ್ತೀವಿ, ಇದು ಸ್ವಲ್ಪ ಡ್ರೈ ಆಗಿರುತ್ತೆ ಅಷ್ಟೇ. ಪಲ್ಯ ಮಾಡೋದ್ರಿಂದ ತುಂಬಾನೇ ಚೆನ್ನಾಗಿರುತ್ತೆ, ಸ್ವಲ್ಪ ಡ್ರೈ ಆಗೂ ತಿನ್ಬೋದು, ಒಂಥರ ಬೇರೆ ರುಚಿ. ಈ ಟೊಮೆಟೊ ಸ್ವಲ್ಪ ಬೇಗ ಮೆತ್ತಗಾಗೋದಕ್ಕೆ ಒಂದು 1/4 ಟೀಸ್ಪೂನ್ ಅಷ್ಟು ಉಪ್ಪು ಹಾಕೊಂಡಿದ್ದೀನಿ. ನೋಡಿ ಈಗ ಟೊಮೆಟೊ ಬೆಂದಿದೆ, ಬೆಂದ್ರೆ ಸಾಕು. ಈಗ ಫ್ರೈ ಮಾಡಿರೋಂತ ಬೆಂಡೆಕಾಯಿ ಹಾಕೊಳ್ಳೋಣ. ಇದು ಒಂದು 2 ಮಿನಿಟ್ಸ್ ಫ್ರೈ ಮಾಡಿದ್ರೆ ಸಾಕು, ಆಮೇಲೆ ಮಸಾಲೆ ಪದಾರ್ಥ ಹಾಕೊಳ್ಳೋಣ. ನೋಡಿ ಈಗ ಇದು ಫ್ರೈ ಆಗಿದೆ. ಈಗಾಗಲೇ ತೆಗೆದುಕೊಂಡಿರೋಂಥ ಮಸಾಲೆ ಪದಾರ್ಥಗಳೆಲ್ಲ ಹಾಕ್ತಾ ಇದ್ದೀನಿ. ಮತ್ತು ನಾನು ಆಗಲೇ ಅರಿಶಿನ ತೋರಿಸಿರಲಿಲ್ಲ, ಅದು 1/4 ಟೀಸ್ಪೂನ್ ಅಷ್ಟು ಅರಿಶಿನ ಹಾಕೊಳ್ಳೋಣ. ಸ್ವಲ್ಪ ಇದು 1 ನಿಮಿಷ ಫ್ರೈ ಆಗಬೇಕು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಆಗಲೇ ಸ್ವಲ್ಪ ಟೊಮೆಟೊ ಬೇಕೆ ಹಾಕಿದ್ದೀನಿ, ಸ್ವಲ್ಪ ಕಡಿಮೆ ಹಾಕೊಳ್ಳೋಣ, 1 ಸ್ಪೂನ್ ಹಾಕಿದ್ರೆ ಸಾಕಾಗುತ್ತೆ. ಇದಕ್ಕೆ ಈ ಬೆಂಡೆಕಾಯಿ ಪಲ್ಯಕ್ಕೆ ಅಷ್ಟೊಂದು ಉಪ್ಪು ಹಿಡಿಯಲ್ಲ, ಸ್ವಲ್ಪ ಹಾಕಿದ್ರೆ ಸಾಕು. ಆಮೇಲೆ ಆಫ್ ಮಾಡಿ. ಈಗ ನೋಡಿ ಇದು ಫ್ರೈ ಆಗಿದೆ. ಮೊದಲೇ ಬೆಂಡೆಕಾಯಿ ಚೆನ್ನಾಗಿ ಹುರ್ಕೊಂಡಿರೋದ್ರಿಂದ ಈಗ ಅಷ್ಟೇನು ಫ್ರೈ ಮಾಡೋದು ಬೇಕಾಗಿಲ್ಲ, ಮಸಾಲೆ ಸ್ವಲ್ಪ ಹಿಡ್ಕೊಂಡ್ರೆ ಸಾಕು. ಈಗ ಇದಾಗಿದೆ, ಕಾಯಿ ತುರಿ ಹಾಕ್ತಾ ಇದ್ದೀನಿ ನಾನು ಲಾಸ್ಟಲ್ಲಿ, ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಕಾಯಿ ತುರಿ ನಿಮಗೆ ಇನ್ನೂ ಇಷ್ಟ ಆಗೋದಾದರೆ ಇನ್ನೂ ಸ್ವಲ್ಪ ಹೆಚ್ಚಾಗೇನೆ ಹಾಕೋಬೋದು, ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಮತ್ತು ಈಗ ಕೊನೆಯಲ್ಲಿ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಮಾಡಿದ್ದೀನಿ, ಸ್ಟವ್. ನಿಂಬೆ ರಸ ಹಾಕ್ಕೊಳ್ತಾ ಇದ್ದೀನಿ. ನಿಂಬೆ ರಸ ಹಾಕಿದ್ಮೇಲೆ ಜಾಸ್ತಿ ಫ್ರೈ ಮಾಡಬಾರ್ದು. ಇದು ಫ್ರೈ ಆಗಿದೆ, ಹಾಕ್ ಮಾಡ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣು ಹಾಕಿದ್ಮೇಲೆ ಜಾಸ್ತಿ ಫ್ರೈ ಮಾಡೋ ಆಗಿಲ್ಲ. ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಇದನ್ನ ನಾವು ಸರ್ವಿಂಗ್ ಬೌಲ್ ಹಾಕೊಳ್ಳೋಣ. ಈಗ ರುಚಿಯಾದಂತಹ ಬೆಂಡೆಕಾಯಿ ಪಲ್ಯ ಚಪಾತಿಯೊಂದಿಗೆ ಸವಿಯಲು ಸಿದ್ಧವಾಗಿದೆ. ಇದನ್ನ ಪರೋಟ ಜೊತೆನೂ ತಿನ್ಬೋದು, ರೋಟಿ ಜೊತೆನೂ ತಿನ್ಬೋದು, ತುಂಬಾನೇ ಚೆನ್ನಾಗಿರುತ್ತೆ. ಈ ರೆಸಿಪಿನ ನೀವು ಒಂದ್ಸರಿ ಮನೇಲಿ ಮಾಡಿ ನೋಡಿ, ನಿಮ್ಮ ಅನುಭವ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ, ಮತ್ತೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ರೆಸಿಪಿಗಳೊಂದಿಗೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಿಮ್ಮ ಮುಂದೆ ಬರ್ತೀನಿ. ಎಲ್ರಿಗೂ ನಮಸ್ಕಾರ.